ಅಯೋಧ್ಯೆಗೆ ಕರ್ನಾಟಕದ ಬಲರಾಮನ ಮೂರ್ತಿ ಫೈನಲ್ ಆಗಿದೆ. ಕನ್ನಡಿಗ ಕೆತ್ತಿರುವಂತಹ ಬಲರಾಮನ ಮೂರ್ತಿಯನ್ನ ಆಯ್ಕೆ ಮಾಡಲಾಗಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಮಾತ್ರ ಬಾಕಿ ಉಳಿದಿರುವಂಥದ್ದು. ಕೃಷ್ಣ ಶಿಲೆಯಲ್ಲಿ ನಿರ್ಮಿಸಿರುವಂತಹ ಬಾಲರಾಮನ ಮೂರ್ತಿ, 51 inch ಎತ್ತರದ ಬಾಲರಾಮನ ಮೂರ್ತಿ ಅಂತಿಮವಾಗಿರುವಂಥದ್ದು. ಕನ್ನಡಿಗ ಅರುಣ್ ಕೆತ್ತಿರುವಂತಹ ಮೂರ್ತಿಯಲ್ಲಿ ದೈವತ್ವದ ಕಳೆ ಇದೆ. ಜನವರಿ 22 ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ಗರ್ಭಗುಡಿಯಲ್ಲಿ ಇದೇ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಸಿದ್ಧತೆಯನ್ನ ಮಾಡಲಾಗಿದೆ. ಮೂರ್ತಿ ಫೈನಲ್ ಆಗಿದ್ದಕ್ಕೆ ಯೋಗಿರಾಜ್ ಕುಟುಂಬ ಸಂತಸವನ್ನ ವ್ಯಕ್ತಪಡಿಸಿರುವಂಥದ್ದು. ಜನವರಿ 22 ಐತಿಹಾಸಿಕ ದಿನಕ್ಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೇವೆ. ಶ್ರೀರಾಮನ ಭಕ್ತರಲ್ಲಿ ಸಂಭ್ರಮ ಕೂಡ ಇಮ್ಮಡಿಯಾಗಿದೆ. ಮೈಸೂರಿನ ಹೆಮ್ಮೆಯ ಶಿಲ್ಪಿ ಅರುಣ್ ಯೋಗಿರಾಜ್ ಕೈಯಲ್ಲಿ ಅಯೋಧ್ಯ ರಾಮಲಲ್ಲಾ ಮೂರ್ತಿ ಮೂಡಿ ಬಂದಿರುವಂಥದ್ದು. ಗರ್ಭಗುಡಿಯಲ್ಲಿ ಇದೇ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ಇದು ಒಂದು ರೀತಿ ಕರ್ನಾಟಕದ ಜನತೆಗೆ ಬಹಳ ಹೆಮ್ಮೆಯ ವಿಚಾರ, ಖುಷಿಯ ವಿಚಾರ. ಇಡೀ ಕುಟುಂಬಸ್ಥರೆಲ್ಲರೂ ಕೂಡ ತಮ್ಮ ಮಗನ ಬಗ್ಗೆ, ಅವರ ಮಡದಿ ಕೂಡ ತಮ್ಮ ಗಂಡನ ಬಗ್ಗೆ ಬಹಳ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಶುಭಾಶಯಗಳು ಹರಿದು ಬರ್ತಾ ಇದೆ ಅವ್ರಿಗೂ ಕೂಡ. ಕೃಷ್ಣ ಶಿಲೆಯಲ್ಲಿ ನಿರ್ಮಿಸಿರುವಂಥ ಬಾಲರಾಮನ ಮೂರ್ತಿ ಇದು. ಒಂದು ಕಡೆ ಅಯೋಧ್ಯೆ ಆದ ತಕ್ಷಣ ನಮಗೆ ಎಲ್ರಿಗೂ ಕೂಡ ಬಹಳ ಖುಷಿ ವಿಚಾರ. ಈಗ ಇನ್ನೇನು, ಜನವರಿ 22 ಐತಿಹಾಸಿಕ ದಿನಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಮತ್ತೊಂದು ಕಡೆ ಗಮನಿಸ್ಬೋದು ಇಡೀ ಕುಟುಂಬದಲ್ಲಿ ಯಾವ ರೀತಿಯಾಗಿ ಸಂತಸ ಮನೆ ಮಾಡಿದೆ ಅಂತ. ಅಫ್ಕೋರ್ಸ್ ಖುಷಿ ಆಗೇ ಆಗುತ್ತೆ. ನಮ್ಮ ಕರ್ನಾಟಕ ರಾಜ್ಯದ ಮೈಸೂರಿನಲ್ಲಿ ಈ ರೀತಿಯಾದಂತಹ ಒಬ್ಬ ಶಿಲ್ಪಿ ಇದ್ದಾರೆ ಅನ್ನುವಂಥದ್ದು ಇಡೀ ಜಗತ್ತಿಗೆ ತೋರಿಸ್ದಂತಾಗ್ತಿದೆ. ನನ್ನ ಮಗ ದೇಶವೇ ಹೆಮ್ಮೆ ಪಡುವಂತಹ ಕೆಲಸವನ್ನ ಮಾಡಿದ್ದಾನೆ. ಶಿಲ್ಪಿ ಅರುಣ್ ಯೋಗಿರಾಜ್ ಬಗ್ಗೆ ತಾಯಿ ಸರಸ್ವತಿಯವರು ಭಾವುಕ ನುಡಿಯನ್ನ ವ್ಯಕ್ತಪಡಿಸಿರುವಂಥದ್ದು. ಹೆತ್ತವರಿಗೆ ಇನ್ನೇನ್ ಬೇಕು ಹೇಳಿ, ಮಗನನ್ನ ಸರ್ಕಾರಿ ಕೆಲಸಕ್ಕೆ ಸೇರು ಅಂತ ಹೇಳ್ತಾ ಇದ್ದೆ. ಸರ್ಕಾರಿ ಕೆಲಸ ಕೇಳ್ತೀಯಲ್ಲ, ಈಗ ಏನ್ ಹೇಳ್ತೀಯ ಅಮ್ಮ ಅಂತಾನೆ ಅಂತ ಹೇಳ್ತಿದ್ದಾರೆ. ಪುತ್ರನ ಸಾಧನೆಯನ್ನ ಕೊಂಡಾಡೋದಕ್ಕೆ ನಮ್ಮ ಯಜಮಾನರು ಕೂಡ ಇರಬೇಕಿತ್ತು. ಶಿಲ್ಪಿ ಅರುಣ್ ಯೋಗಿರಾಜ್ ತಾಯಿ ಸರಸ್ವತಿಯವರು ಭಾವುಕ ನುಡಿಯನ್ನ ವ್ಯಕ್ತಪಡಿಸಿರುವಂಥದ್ದು. ಇಡೀ ದೇಶವೇ ಹೆಮ್ಮೆ ಪಡುವಂತಹ ವಿಚಾರವನ್ನು ನನ್ನ ಮಗ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಇನ್ನು ಈ ಸಂಬಂಧ ನಮ್ಮ ಪ್ರತಿನಿಧಿ ಸುರೇಶ್ ಬಿ ಅರುಣ್ ತಾಯಿಯವರ ಜೊತೆ ಇನ್ನು ಒಂದು ಚಿಚ್ಚಾಟನ ನಡೆಸಿದ್ದಾರೆ, ನೋಡೋಣ ಬನ್ನಿ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಲಾಗ್ತಾ ಇರತಕ್ಕಂತಹ ಶ್ರೀರಾಮನ ಮೂರ್ತಿಯನ್ನ ಕೆತ್ತಿದ್ದು ಮೈಸೂರಿನ ಅರುಣ್ ಯೋಗಿರಾಜ್ ಅನ್ನುವಂತಹ ಶಿಲ್ಪಿ ಅನ್ನೋ ಒಂದು ಹೆಮ್ಮೆ ಇಡೀ ನಾಡಿಗೆ ಕೀರ್ತಿ ತಂದಿರತಕ್ಕಂಥದ್ದು ಅರುಣ್ ಯೋಗಿರಾಜ್ ಅವರು. ಅರುಣ್ ಯೋಗಿರಾಜ್ ಅವರ ಮೂರ್ತಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡೋದಕ್ಕೆ ಸೆಲೆಕ್ಟ್ ಆಗಿದೆ ಅನ್ನೋ ಒಂದು ವಿಚಾರವನ್ನ ತಿಳ್ಕೊಂಡು ಅವರ ಕುಟುಂಬಸ್ಥರು ಸಾಕಷ್ಟು ಸಂತಸವನ್ನ ಪಡ್ತಿದ್ದಾರೆ. ನನ್ನೊಟ್ಟಿಗೆ ಅವರ ತಾಯಿ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ತಾಯಿ ಸರಸ್ವತಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಮ್ಮ, ಏನ್ ಅನಿಸ್ತಾ ಇದೆ ಅಮ್ಮ, ಈಗ ನಿಮ್ಮ ಮಗ ಕೆತ್ತಿದ್ದೆ ದೇವರ ಮೂರ್ತಿ ಈಗ ಪ್ರತಿಷ್ಠಾಪನೆಗೊಳ್ತಿದೆ, ಈ ಒಂದು ಕ್ಷಣ ಹೇಗನ್ಸುತ್ತೆ ನಿಮ್ಗೆ? ತುಂಬಾನೇ ಖುಷಿ ಕೊಡ್ತಾ ಇದೆ, ಮತ್ತೆ ಇಡೀ ಪ್ರಪಂಚ ನೋಡ್ತಾ ಇದೆ ನನ್ನ ಮಗಂದು ಅಂತ ತುಂಬಾ ಖುಷಿ ಪಡ್ತಿದೆ. ಅದ್ರ ಜೊತೆಗೆ ಅವ್ರ ತಂದೆ ಇದ್ರ ನಾವು ಹಸಿ ಒಂಥರ ಖುಷಿನೂ ಇದೆ, ಒಂದ್ ಕಡೆ ದುಃಖನೂ ಇರುತ್ತೆ. ಒಂದ್ ಸಂತೋಷನು ಕೊಡುತ್ತೆ, ಒಂದ್ ದುಃಖನೂ ಕೊಡುತ್ತೆ ಜೀವನದಲ್ಲಿ ಅನ್ನೋದು ನನಗೆ ಅಷ್ಟು ಇದಾಗ್ಬಿಟ್ಟಿದೆ. ಪತಿ ಇದ್ರೆ ಅನಿಸ್ತಾ ಇತ್ತು ಅಂತ ಅದನ್ನೇ, ನಮ್ಮನೆಯವ್ರು ಇದ್ದಿದ್ರೆ, ನಮ್ಮ ಯಜಮಾನ್ರು ಇದ್ದಿದ್ರೆ, ಮತ್ತೆ ಎಲ್ರಿಗೂ ಅಕ್ಕದಿರ್ಗೆ ತಂಗಿರ್ಗೆ ಎಲ್ರಿಗೂ ಹೇಳ್ಕೊಂಡು ಖುಷಿ ಪಡ್ತಾ ಇದ್ರು. ಫ್ರೆಂಡ್ಗಳಿಗೆ ಎಲ್ರಿಗೂ ಫೋನ್ ನೋಡ್ಕೊಂಡು ತುಂಬಾನೇ ಖುಷಿ ಪಡೋರು, ನನ್ನ ಮಗ ಈ ತರ ಮಾಡಿದಾನೆ, ಈ ತರ ಮಾಡಿದಾನೆ, ಏನರ ಬಿಡು ಸಾರ್ಥಕವಾಯ್ತು ನಮ್ಮ ಜೀವನ ಅನ್ನೋದು ಅವ್ರಿಗೂ ತುಂಬಾನೇ ಖುಷಿ ಪಡೋದು. ಈಗಿಲ್ಲ ಅದು ನೋವು ನಮಗ ಕಾಡ್ತಾ ಇದೆ ಅಷ್ಟೆ, ಈ ಕಡೆ ಒಂದ್ ಕಡೆ ಖುಷಿ ಒಂದ್ ಕಡೆ ದುಃಖ ಅಷ್ಟೆ. ಈಗ ನಿಮ್ಮ ಮಗ ಎಷ್ಟು ತಿಂಗಳ ಸಾಧನೆ ನಿಮ್ಮ ಮಗಂದು ಇದು ಅಂತ? 6 ಸಾಧನೆ, 6 ಅಲ್ಲೇ ಇದ್ದಾನೆ. ಇವಾಗ ಮೊನ್ನೆ ಇಂಟರ್ವ್ಯೂ ಇದೆ ಅಂದಾಗ ಹೋಗಿದ್ದು, ಮೀಟಿಂಗ್ ಇದೆ ಕಣಮ್ಮ ಅನ್ಬಿಟ್ಟು ಈಗ ಮೊನ್ನೆ ಹೋದ, ಎಲ್ಲ ಮುಗಿಸ್ಬಿಟ್ಟು ಬಂದ, ಮುಗಿಸ್ಬಿಟ್ಟು ಬಂದು ಆಮೇಲೆ ಇವಾಗ ಹೋಗಿರೋದು.
ಸ್ಕೂಲ್ಗೆ ಹೋಗಾಗಲೇ ಡ್ರಾಯಿಂಗ್ ಬರೆಯೋದು ಮತ್ತೆ ಇದು ಮಾಡೋದು, ಡ್ರಾಯಿಂಗ್ ಸ್ಕೂಲಲ್ಲಿ ಬುಕ್ಕಲ್ಲೆಲ್ಲ ಬರೆಯೋನು ಕೂತ್ಕೊಂಡು. ಮತ್ತೆ ಭಾನುವಾರ ನಾನು ಡ್ರಾಯಿಂಗ್ ಕರ್ಕೊಂಡೋಗಿ ಬುಡವೆ, ಇಲ್ಲಿ ಒಬ್ರು ಇದ್ರು ಅಪ್ಪ ಆಟ ಆಡ್ತೀರಿ ಕುಣಿತಿರಲ್ಲ ಅಂದ್ಬಿಟ್ಟು ಡ್ರಾಯಿಂಗ್ ಬಿಡವೆ, ಆಮೇಲೆ ಬಿಡಮ್ಮ ನಾನೇ ಬರೀತೀನಿ ಅಂದ್ಬಿಟ್ಟು ಹೇಳ್ಕೊಳ್ಳೋನು. ಮೊದಲಿನ ಚಿಕ್ಕದ್ರಿಂದನು ಅಷ್ಟೇ, ಒಂದು ಗಲಾಟಿ ಅವನಲ್ಲ ಒಂದು ಇದಲ್ಲ ಒಂದು ಸಾಧು ಸಾಧು ಭವನೆ ಅದನ್ನೇ ಹಂಗಂತಿದ್ದೆ. ಇವಾಗ ಅಮ್ಮ ಹೇಳ್ತಿದ್ದಿಲ್ಲಮ್ಮ ಗೌರ್ಮೆಂಟ್ ಕೆಲಸ ಅಂತ, ಇವಾಗ ಹೇಳಮ್ಮ ಅಂತ ಹೇಳ್ದ. ಫೋನ್ ಮಾಡಿದ್ರ ಏನಂದ್ರು? ಫೋನ್ ಮಾಡಿ ಏನಿಲ್ಲ ಅಮ್ಮ, ಇನ್ನೂ ಆಗಿಲ್ಲ, ಎಲ್ಲ ಹೇಳ್ತಾ ಇದ್ದಿಲ್ಲಮ್ಮ, ಅವನಿಗೆ ತಡ್ಕೊಳಕಾಯ್ತಿಲ್ಲ, ಇನ್ನೂ ಎಂಟ್ರು ಅಲ್ಲಿ ಇದಾಗಿಲ್ಲ ಕಣಮ್ಮ, ಬೋರ್ಡಲ್ಲಿ ಹಾಕ್ಬೇಕಂತಲ್ಲಿ, ಆಮೇಲೆ ನಾವು ಇದು ಮಾಡಬೇಕು, ಇವಾಗಲೇ ಮಾಡಬಾರ್ದು ಅಂತ. ಬಂದಾಗ್ಲೂ ಲ್ಯಾಪ್ಟಾಪ್ದು ನಮ್ಗೆ ತೋರ್ಸಕ್ಕೆ ನನಗೆ ಅಷ್ಟು ತೋರಿಸ್ತಾ, ಬೇರೆಯವ್ರಿಗೆ ಯಾರೂ ತೋರಿಸ್ಬಾರ್ದು ಅಂತ. ಫೋಟೋ ನೋಡಿದ್ರೆ ಹೇಗಿತ್ತು ಫೋಟೋ? ಇದು ಶ್ರೀರಾಮನ ಮೂರ್ತಿ ಹೇಗಿತ್ತು? ಚೆನ್ನಾಗಿತ್ತು, ಎದ್ದು ಬರಂಗೆ ಇದೆ, ತುಂಬಾ ಎದ್ದು ಮಗು ಹೆಂಗೆ ಎದ್ದು ಬರುತ್ತೆ, 5 ವರ್ಷದ ಮಗು ಎದ್ದು ಬರುತ್ತಲ್ವಾ ಆ ಥರನೇ ಇದೆ. ತುಂಬಾ ಚೆನ್ನಾಗಿ ಮಾಡಿದಾನೆ, ಚೆನ್ನಾಗಿ ಮಾಡಿದ, ತುಂಬಾ ಖುಷಿ ಆಯ್ತು. ಅಯೋಧ್ಯೆಗೆ ನೀವು ಹೋಗ್ತೀರಾ? ನಿಮ್ಮ ಮಗ ಹೋಗ್ಬೇಕಂತ ಕಾಯ್ತಾ ಇದ್ದೀನಿ, ಅವ್ನು ಕರ್ಕೊಂಡು ಹೋದ್ರೆ ಹೋಗ್ತೀನಿ. ಎಮ್ಮೆ ಪಡುವಂತ ಮಗನ ನಾನು ಎತ್ತಿದ್ದೀನಲ್ಲ ಅನ್ನೋದು ಖುಷಿ ಪಡ್ತಾ ಇದ್ದೀನಿ. ಇದು ಅರುಣ್ ಯೋಗಿರಾಜ್ ಅವರ ತಾಯಿ ಸರಸ್ವತಿ ಅವರ ಮಾತು. ಕ್ಯಾಮ್ರಾಮನ್ ಹರಿ ಜೊತೆ ಸುರೇಶ್ ಬಿ, ಪವರ್ ಟಿವಿ, ಮೈಸೂರು.